ಬೇಸರ ತಾಗಿ ಕ್ಷಮೆಯನ್ನು ಕೇಳಬೇಕು ಮತ್ತು ಮುಂದೆ ಇನ್ನೂ ಇದೇ ಚಾಲೆ ಅವರು ಈ ಕೈ ಹಾಕ್ಯಾರ ಅಂದ್ರೆ ಇದು ಕೈ 100% ಸುಡಕ ಆಗತೈತಿ ಅದಕ್ಕೆ ಇದೆಲ್ಲ ಅಂದ್ರೆ ಮಾತೆ ನಿಮ್ಮ ನಡೆ ನುಡಿಯು ಮಾತೆ ನಿಮ್ಮ ಹಾಗೆ ಕೊಲೆಯು ಮಾತೆ ಲೋಕಕ್ಕೆ ಮಾಣಿಕ್ಯವಯ್ಯ ಅಂತಕಂತದ್ದು टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। विजयपुर शासक बसनगौड़ पाटील यत्नाळ विरुद्ध राज्य बणजी समाज क्षमा अभिवृद्धि संघ दिंद प्रतिभटने नडेसिदरु। विजयपुर नगर सिद्धेश्वर देवस्थान डीसी कचेरी वरेगू गुरुवार मेरवणिगे नडेसि आक्रोश व्यक्तपडिसिदरु। बणजी समाज विरुद्ध हगुरवागि मातनाडिद ಶಾಸಕ ಯತ್ನಾಳ್ ಹಾಗೂ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು, ಘೋಷಣೆ ಕೂಗಿದರು। ಇದರ ಜೊತೆಗೆ ಇಬ್ಬರು ನಾಯಕರು ಬಣಜಿಗ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು, ಯತ್ನಾಳ್ ಮತ್ತು ಕಾಶಪ್ಪನವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು। ಬಿಜಾಪುರ ಜಿಲ್ಲೆಯ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಜಿಲ್ಲೆಯ ಎಲ್ಲ ಬಣಜಿಗ ಸಮಾಜದವರು ಸೇರಿ ಅಲ್ಲಿಂದ ರಸ್ತೆ ಮೂಲಕ ಯತ್ನಗಳು ಬಸನಗೌಡ ಯತ್ನಾಳ್ ಹಾಗೂ ವಿಜಯಾನಂದ ಕಾಶ್ಯಪ್ನ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಅಂಬೇಡ್ಕರ್ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ಗಾಂಧಿ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜಿಲ್ಲೆಯ ಬಣಜಿಗ ಸಮಾಜದವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆಮೇಲೆ ಎಲ್ಲ ಮೂಲಗಳಿಂದ ಬಂದಿರತಕ್ಕಂತ ಎಲ್ಲರೂ ಇಲ್ಲಿ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ವಿ। ಆದರೆ ಇಂದು ಪ್ರತಿಭಟನೆ ಯಾಕಂದ್ರೆ ಉಕ್ಕೇರಿಯಲ್ಲಿ ನಡೆದಂತ ಸಮಾರಂಭದಲ್ಲಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮತ್ತು ಜಾತಿಯ ಬಗ್ಗೆ ನಿಂದನೆ ಮಾಡಿರತಕ್ಕಂತ ಸಲುವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ। ಇದು ಇವರು ಮಾತಾಡತಕ್ಕಂತ ಕಾರ್ಯಕ್ರಮ ಅವರು ಬಿಡಬೇಕು, ಯಾಕಂದ್ರೆ ನಮ್ಮ ಸಮಾಜದವರು ಎಲ್ಲರ ಜೊತೆಗೆ ಒಕ್ಕಟಾಗಿ ಸಮಾಜವನ್ನು ರಾಜ್ಯವನ್ನು ಆಳಿದ್ದೀವಿ। 7 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಸ್ವಾಮಿಗಳಾಗಿದ್ದಾರೆ, ದಾನ ಧರ್ಮ ಕೊಟ್ಟಿರತಕ್ಕಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ಬಣಜಿಗ ಸಮಾಜ ಅಂತ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ಎಲ್ಲರೂ ಖಂಡನ ನಿರ್ಣಯ ಏನಂದರೆ ಅವರನ್ನು ಒಂದು ಬಯಸರತ್ತಾಗಿ ಕ್ಷಮೆಯನ್ನು ಕೇಳಬೇಕು ಮತ್ತು ಮುಂದೆ ಇನ್ನೂ ಇದೇ ಚಾಳಿಯನ್ನು ಮುಂದುವರಿಸಿದರೆ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಬಣಜಿಗರು ಸೇರಿ ಮಾಡ್ತೀವಿ ಅಂತ ಈ ಮೂಲಕ ಕರೆ ಕೊಡ್ತೀವಿ। ಮತ್ತು ಇಂದಿನ ಸಭೆಗೆ ಬಂದಿರತಕ್ಕಂಥ ಎಲ್ಲ ಬಿಜಾಪುರ ಜಿಲ್ಲೆಯ ಎಲ್ಲ ಬಣಜಿಗ ಬಂಧುಗಳಿಗೆ ನಾವು ರಾಜ್ಯ ಸಂಘದಿಂದ ಅಭಿನಂದನೆ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ। ಅಂದಪ್ಪ ಜವಳಿ, ರಾಜ್ಯಾಧ್ಯಕ್ಷರು, ರಾಜ್ಯ ಬಣಜಿ ಸಂಘ। ಬಸನಗೌಡರು ಒಂದು ಗೌರವಯುತ ಸ್ಥಾನದಾಗಿದ್ದ ಅವರು ಏನಕ್ಕೆ ಅವ್ರು ನಾವು ಅವ್ರ 2A ತೊಳಕ್ಕೆ ನಮ್ಮದು ಎಲ್ಲ ಬೆಂಬಲ ಐತಿ, ಒಟ್ಟು ನಮ್ಮ ಜಾತಿ ನಿಂದನೆ ಮಾಡೋದು ಭಾಳ ತಪ್ಪು। ಅವ್ರಿಗೊಂದು ಎಲ್ಲರೂ ಕೂಡಿ ನಮ್ಮ ಓಟ್ ಇರಲಾರ್ದೆ ಅವರಂತೂ ಶಾಸಕರಾಗ ಸಾಧ್ಯನೇ ಇಲ್ಲ, ಆದ್ರೆ ನಾವು ನಮ್ಮ ಪ್ರತ್ಯೇಕ ನಾವು ವ್ಯಾಪಾರ ಉದ್ಯೋಗ ಅವಲಂಬನೆ ಮಾಡೋಂಥ ಸಮಾಜಕ್ಕೆ ಇವ್ರ ಕೆಣಕ್ತಾರ ಅಂದ್ರೆ ನಾಳೆ ಬರುವಂಥ ದಿನದಲ್ಲಿ ಅವರು ಅದು ಎದುರಿಸಿ ಅನುಭವಿಸ್ಬೇಕಾಗ್ತೈತಿ। ಯಾಕಂದ್ರೆ ನಾವು ಅವ್ರಿಗೇನು ಅಂದೇ ಇಲ್ಲ, ಅವ್ರು 2A ಕೊಡ್ಲಕ್ಕೆ ನಾವು ಅವ್ರಿಗೆ ಹೂ ಅಂದೀವಿ, ಇಲ್ಲಂದ್ರೆ ನಮಗೇನು ಅವ್ರಿಗೆ ವಿರೋಧ ಇಲ್ಲ, ಆದ್ರೆ ನಮ್ಮ ಸಮಾಜಕ್ಕೆ ಅವರು ಈ ಕೈ ಹಾಕ್ಯಾರ ಅಂದ್ರೆ ಇದು ಕೈ 100% ಸುಡಕ ಆಗತ್ತೈತಿ, ಅದಕ್ಕೆ ಇದೆಲ್ಲ ಇದು ನೆರೆದಿದ್ದ ಮಂದಿನೇ ಸಾಕ್ಷಿ। ಅದಕ್ಕೆ ಇನ್ನು ಮುಂದರೆ ಅವ್ರ ಸಮಾಜದ ನಾವೇನು ಅವ್ರ ಸಮಾಜದವ್ರ ಜೊತೆ ನಮ್ಮ ಬಿಕ್ತನ ಅದಾವ ಎಲ್ಲನೂ ಅದಾವ, ನಾವು ಅವ್ರಿಗೆ ಗೌರವಿಸ್ತೀವಿ। ಒಂದು ಅರ್ಥ ನೀವು ಏನಾರ ಇನ್ನು ಮುಂದೆ ಹಿಂಗೆ ಬಣಜಿಗರಿಗೆ ಮುಂದೆ ಹಿಂಗೆ ಮಾತಾಡಿದಿರಿ, ಇನ್ನು ಮುಂದೆ ನಾವು ಯಾರೂ ಸುಮ್ಮ ಕುಂದ್ರಂಗಿಲ್ಲ, ಅಂಗಡಿ ಹೊಸಲ್ ಬಿಟ್ಟು ಹೊರಗೆ ಬಂದು ಉಗ್ರ ಹೋರಾಟ ಮಾಡ್ತೀವಿ, ಬಹಿರಂಗವಾಗಿ ಕರಿತೀವಿ। ಅದಕ್ಕೆ ಇದು ಏನು ಕುಡಿ ಜನರ ಐತ್ಲ, ಇದು ಬರೀ ಸ್ಯಾಂಪಲ್ ಟ್ರೇಲರ್ ಐತಿ, ಇದು ಅಭಿ ಪಿಕ್ಚರ್ ಬಾಕಿ ಹೇ। ಅದಕ್ಕೆ ಗೌಡ್ರ ಇನ್ನೇನೈತಿ, ಗೌಡ್ರ ಗೌಡ್ಗಿನಾಗೆ ರೀ, ನಾವು ರೆಸ್ಪೆಕ್ಟ್ ಕೊಟ್ಟೀವಿ, ಕೊಡ್ಬೇಕು। ಇಂದು ವಿಶೇಷವಾಗಿ ಜಮಾಯಿಸಿದಂಥ ಎಲ್ಲ ಜಿಲ್ಲೆಯ ಬಣಜಿಗೆ ಬಂಧುಗಳು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳವರಾಗಲಿ ಕಾಶಪ್ಪನವರಾಗಲಿ ಬಹುತೇಕ ಎಲ್ಲ ಸಮಾಜವನ್ನು ಅವಹೇಳನಕಾರಿಯಾಗಿ ಹಗುರವಾಗಿ ಮಾತನಾಡತಕ್ಕಂಥ ಅವರ ಸ್ವಭಾವದ ಇವತ್ತು ಬಣಜಿಗರು ಏನಪ್ಪ ಅಂತಂದ್ರೆ ಮಾತೆ ನಿಮ್ಮ ನಡೆ ನುಡಿಯು ಮಾತೆ ನಿಮ್ಮ ಹಾಗೆ ಕೊಲೆಯು ಮಾತೇ ಲೋಕಕ್ಕೆ ಮಾಣಿಕ್ಯವಯ್ಯ ಅಂತಕ್ಕಂಥದ್ದು, ಇವತ್ತು ಮಾತಿನಿಂದ ಇಡೀ ವಿಶ್ವವನ್ನೇ ರಾಜ್ಯವನ್ನೇ ದೇಶವನ್ನೇ ಗೆದ್ದಂಥವ್ರು ಈ ಭೂಮಿ ಮೇಲೆ ಯಾರಿದ್ರೆ ಅದು ಬಣಜಿಗರು ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ಮಾತನಾಡಬಾರದು। ಯಾವತ್ತೂ ಬಣಜಿಗರು ಎಲ್ಲಿ
ಏನ್ಪಾದ್ರವ್ರು ಪ್ರತಿಭಟನೆ ನಿಂತವರಲ್ಲ ಎಲ್ಲರೂ ಕೂಡ ಏನ್ಪಾ ಅಂದ್ರೆ ಒಂದಾಗಿರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ದಂಗೆ ಹುಲ್ಲಾಗು ಬೆಟ್ಟದರೆ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮೇಲೆ ವಿಧಿಸುರಿ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರೂ ಒಂದಾಗು ಮಂಕುತಿಮ್ಮ ಅನ್ನುವಂತೆ ಬಣಜಿಗರು ಎಂದೂ ಜಾತಿಯನ್ನು ಮಾಡದೆ ಎಲ್ಲ ಸಮುದಾಯದನ್ನು ನನ್ನ ಅಣ್ಣ ಅಮ್ಮ ಅಪ್ಪ ತಂಗಿ ಅಕ್ಕ ಅನ್ನತಕ್ಕಂಥ ಒಂದು ಸಮುದಾಯವನ್ನು ಎಲ್ಲ ಸಮುದಾಯವನ್ನು ಪ್ರೀತಿಯಿಂದ ಕಾಣತಕ್ಕಂಥದ್ದು ಇದು ಒಂದು ಸಮುದಾಯ. ಈ ಸಮುದಾಯದಲ್ಲಿ ಅದಕ್ಕೇ 7ರಿಂದ 8 ಸಲ ಏನ್ಪಾ ಮುಖ್ಯಮಂತ್ರಿಗಳಾಗ್ಯಾರ 7ರಿಂದ 8 ಮಂದಿ ಮಹಾನ್ ಸ್ವಾಮೀಜಿಯವರಾಗ್ಯಾರ ಎಲ್ಲರಿಗೆ ಬಿಟ್ಟುಕೊಡ್ತಕ್ಕಂಥವ್ರು ಎಲ್ಲರನ್ನು ಪ್ರೀತಿಯಿಂದ ಕಾಣತಕ್ಕಂಥ ಈ ಸಮಾಜ. ಅಂದು ಏನ್ಪಾ ಹುಕ್ಕೇರಿ ನಡೆದಂಥ ಆ ಕಾರ್ಯಕ್ರಮದಲ್ಲಿ ಕೇವಲವಾಗಿ ಹಗುರವಾಗಿ ಮಾತನಾಡತಕ್ಕಂಥದ್ದು ಇದು ತರವಲ್ಲ ಇದು ಯೋಗ್ಯವಲ್ಲ. ಆಗಲೇ ನಮ್ಮ ಏನ್ಪಾ ಅಂದ್ರೆ ಅಂಗಡಿಯವರು ಹೇಳಿದಂತೆ ಬಣಜಿಗೆ ಸಮಾಜ ಅಂದ್ರೆ ಒಂದು ನಾಣ್ಯದ ಎರಡು ಮುಖವಿದ್ದಂತೆ. ಇವರು ಎಲ್ಲ ಬಂಧುಗಳ ಕೂಡ ಹೊಂದಿಕೊಂಡು ಎಲ್ಲ ನೋಡಿ ಸಹಿತ ಬೀಗ್ತಾರೆ ಎಲ್ಲ ಮದುವೆ ಮುಂಜುಗಳನ್ನು ಮಾಡ್ತಕ್ಕಂಥ ಇದೊಂದು ಸಮುದಾಯ. ಈ ಸಮುದಾಯ ಕೇವಲವಾಗಿ ಮಾತನಾಡಬಾರದು, ಅದಕ್ಕೆ ಇವರೆಲ್ಲರ ಬೇಡಿಕೆಯನ್ನು ನೀವು ಮಾನ್ಯ ಮಾಡಬೇಕು, ಡಿ ಸಿ ಅವರು ಇದನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಎರಡುವಣಿಗೆ ವಿರಾಮ ಮಾಡುತ್ತೇವೆ. ಅದು ಬಣಜಿಗೆ ಸಮಾಜ ಮಾಡುತ್ತಲ್ಲ, ಬಣಜಿಗೆ ಬೆಂಕಿ ಹಂಚ ಕೆಲಸವನ್ನು ಬಣಜಿಗೆ ಸಮಾಜ ಮಾಡಿಲ್ಲ, ಬೆಂಕಿ ಹಂಚ ಸಮಾಜವನ್ನು ಬಣಜಿಗೆ ಸಮಾಜ ಮಾಡಿಲ್ಲ. ಇವತ್ತಿನ ದಿವಸ ಬೆಂಕಿ ಹಂಚ ಕೆಲಸವನ್ನು ಮಾಡಿದ್ದು ಪಂಚಮ ಸಲ ಸಮಾಜ ಬಂಧುಗಳು. ಇಡೀ ದೇಶದಲ್ಲಿ ಪ್ರತಿಯೊಂದು ಸಮಾಜ ದಯವಿಟ್ಟು ಸಮಾಜದ ಪ್ರತಿಯೊಂದು ವ್ಯಕ್ತಿಯನ್ನ ಸಮಾಜದ ತಳಹದಿ ಮೇಲೆ ಸಮಾಜದ ತಳಹದಿ ಮೇಲೆ ಇವತ್ತಿನ ದಿವಸ ನಮ್ಮ ಬಣಜಿಗೆ ಸಮಾಜವನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ವಿನಂತಿ ಮಾಡ್ಕೋತೀನಿ. ಯಾವ ಸಮಾಜಕ್ಕೂ ಅವ್ಯಾಧಿಕಾರಿ ಮಾತಾಡಕತ್ತಿಲ್ಲ, ನಮ್ಮ ಸಮಾಜದಲ್ಲಿ ಅವ್ಯಾಧಿಕಾರಿ ಮಾತಾಡಕ ನಮ್ಮ ಸಮಾಜ ಮಾತಾಡಲ್ಲ, ನಮ್ಮ ಸಮಾಜ ಅವ್ಯಾಧಿಕಾರಿ ಮಾಡಲ್ಲ, ಯಾರಿಗೂ ನಮ್ಮ ಸಮಾಜದವರು ಅವ್ಯಾಧಿಕಾರಿ ಮಾತಾಡ ಅವ್ಯಾಧಿಕಾರಿ ಭಾಷಣವನ್ನು ಮಾಡ್ತಾ ಇರೋದಲ್ಲದೆ ಬಂಧುಗಳ ಇವತ್ತಿನ ದಿವಸ ಎಲ್ಲ ಸಮಾಜವನ್ನು ಒಂದುಗೂಡಿಕೊಂಡು ಬಣಜಿಗೆ ಸಮಾಜವನ್ನು ಇವತ್ತಿನ ದಿವಸ ಇಡೀ ದೇಶದಲ್ಲಿ ನಮ್ಮ ಬಣಜಿಗೆ ಸಮಾಜವನ್ನು ಒಂದು ಮನೆ ಇರಬಹುದು ಸತ್ಯ ಮಾತ. ಜಾತಿ ಜಾತಿಯನ್ನು ಬೇಡ, ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ. ಜಾತ ವಿಜಾತನ ಬೇಡ, ದೇವನ ವಿಜಾತನ ಜಾತನೊಳ ಸರ್ವಜ್ಞ ಎಂಬುವಂತೆ ಬಣಜಿಗೆ ಸಮಾಜವನ್ನ ಪ್ರತಿಯೊಂದು ದೀನ ದಲಿತರಿಗಾಗಿ ಹಿಂದುಳಿದ ವರ್ಗಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ದಿವಸ ಕರ್ನಾಟಕ ರಾಜ್ಯ ಹಿಡ್ಕೊಂಡು ಕೇಂದ್ರ ಸರ್ಕಾರದವರಿಗೆ ಬಂಧುಗಳ ಇವತ್ತು ದಿವಸ ಪಂಚಮ ಸಲ ಸಮಾಜದವರಿಗೆ ವಿರೋಧ ಬಣಜಿಗರ ಸಮಾಜ ಎಂದೂ ಮಾಡಿಲ್ಲ, ಮಾಡೋದನ್ನು ಇಲ್ಲ. ಬಂಧುಗಳ ಇವತ್ತು ದಿವಸ ಈ ಪ್ರಥಮ ಬಾರಿಗೆ ನಮ್ಮ ದೇಶ ಇವತ್ತು ದಿವಸ ಈ ಭೂಮಿ ಹಿಟ್ಟು Yeah!
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।